ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೋನು ಸ್ಪೆಷಲ್ ನಾವೆಲ್ಲ ಸಂಕ್ರಾಂತಿಗೆ ಮಾಡಲೇಬೇಕಾದಂಥ ಸ್ವೀಟು ಎಳ್ಳು ಬೆಲ್ಲ ಇವತ್ತು ಎಳ್ಳು ಬೆಲ್ಲನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ಒಂದು ಕೊಬ್ಬರಿನ ತೊಗೊಂಡಿದ್ದೀನಿ ಈ ಕೊಬ್ಬರಿನ ನಾನು ಮೇಲ್ಗಡೆ ಇರೋಂಥ ಪಾರ್ಟ್ ಎಲ್ಲನೂ ಬ್ರೌನ್ ಪಾರ್ಟ್ ಇದೆಯಲ್ಲ ಅದನ್ನೆಲ್ಲ ನಾನು ಈ ರೀತಿ ತುರ್ಕೊಂಡು ಅದನ್ನೆಲ್ಲ ತೆಗಿತಾ ಇದ್ದೀನಿ ನೀವು ಬೇಕಿದ್ರೆ ಹಾಗೆ ಹಾಕ್ಬೋದು ಅಥವಾ ಈ ರೀತಿ ತೆಗೆದು ಕೂಡ ಹಾಕ್ಬೋದು ನೋಡಿ ಈ ರೀತಿ ನಾನು ಎಲ್ಲದನ್ನೂ ಕೂಡ ತುರಿದಿಟ್ಕೋತೀನಿ ಕೊಬ್ಬರಿ ಮೇಲ್ಗಡೆ ಬ್ರೌನ್ ಪಾರ್ಟ್ ತೆಗೆದಾದ್ಮೇಲೆ ಈ ರೀತಿ ನಾವು ಕೊಬ್ಬರಿನ ಕಟ್ ಮಾಡ್ಕೋಬೇಕಾಗತ್ತೆ ಮೊದಲು ಈ ರೀತಿ ಎರಡು ಪಾರ್ಟ್ಗಳು ಮಾಡಿಕೊಡಿ ನಿಮಗೆ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ಆಮೇಲೆ ಅದರಿಂದ ಚಿಕ್ಕ ಚಿಕ್ಕ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ತುಂಬ ತೆಳುವಾಗೂ ಬೇಡ ಅಥವಾ ತುಂಬ ದಪ್ಪುವಾಗೂ ಬೇಡ ಮೀಡಿಯಮ್ ಸೈಜಲ್ಲಿರಬೇಕು ಇದು ಇವಾಗ ಅದರಿಂದ ಈ ರೀತಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡ್ಕೋತಾ ಇದ್ದೀನಿ ಈ ಸೈಜಲ್ಲಿದ್ದರೆ ನಮಗೆ ಸರಿಯಾಗುತ್ತೆ ನೋಡಿ ತೋರಿಸ್ತೀನಿ ಇದೇ ರೀತಿ ನಾನು ಎಲ್ಲ ಕೊಬ್ಬರಿನೂ ಈ ರೀತಿ ಕಟ್ ಮಾಡಿಟ್ಕೊತೀನಿ ನಾನಿಲ್ಲಿ ಕೊಬ್ಬರಿ ಜೊತೆಗೆ ಬೆಲ್ಲವೂ ಕೂಡ ಅದೇ ಸೈಜಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಒಂದಿನ ಬಿಸಿಲಲ್ಲಿ ಒಣಗಲಿಕ್ಕೆ ಇಡ್ತೀನಿ ನಾನಿಲ್ಲಿ ಇವಾಗ ಶೇಂಗಾ ಬೀಜ ತೊಗೊಂಡಿದ್ದೀನಿ ಅದನ್ನು ನಾನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋತೀನಿ ಇದನ್ನು ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ ಒಂದು ಎರಡು ನಿಮಿಷಗಳ ಕಾಲ ಮಾಡಿಕೊಂಡ್ರೆ ಸಾಕು ನಮಗೆ ಇದು ರೆಡಿ ಆಗುತ್ತೆ ಅದು ಸಿಪ್ಪೆ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಮಾಡ್ಕೋಬೇಕಾಗುತ್ತೆ ನೀವು ನೋಡ್ತಾ ಇದ್ದೀರಾ ಒಂದೊಂದೇ ಸಿಪ್ಪೆ ಇದೆ ನಾನು ಇದನ್ನು ಒಂದು ಸಪ್ರೇಟ್ ಪ್ಲೇಟ್ಗೆ ತಣ್ಣಗಾಗಲಿಕ್ಕೆ ಹಾಕಿಟ್ಟಿರ್ತೀನಿ ಇವಾಗ ಅದೇ ಪ್ಯಾನ್ಗೆ ನಾನು ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಂಡು ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋತೀನಿ ಇದನ್ನು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಬೇಗ ಅದು ಸೀದೋಗ್ಬಿಡುತ್ತೆ ಇದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿ ಇವಾಗ ರೆಡಿಯಾಗಿದೆ ನಾನು ಇದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ ಇವಾಗ ನೋಡಿ ನಾವು ಹುರಿದಿಟ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ ಅದೆಲ್ಲ ತಣ್ಣಗಾಗಿದೆ ನಾವು ಅದನ್ನು ಈ ರೀತಿ ಕೈಯಲ್ಲಿ ರಬ್ ಮಾಡಿಕೊಂಡ್ರೆ ಆ ಸಿಪ್ಪೆ ಎಲ್ಲ ಬಿಡುತ್ತೆ ನೋಡ್ತಾ ಇದ್ದೀರಾ ನೀವು ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ರೆ ಜಾಸ್ತಿ ಕಡಲೆಕಾಯಿ ಬೀಜ ತೊಗೊಂಡಿದ್ರೆ ಒಂದು ಮರ ಬರುತ್ತಲ್ಲ ಮರದೊಳಗಡೆ ಹಾಕ್ಕೊಂಡು ನೀವು ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ನಾನು ಕಡಿಮೆ ಇರೋದ್ರಿಂದ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇದ್ದೀನಿ ಕೈಯಲ್ಲಿ ಈ ರೀತಿ ಮಾಡೋದರಿಂದ ನೀಟಾಗಿ ಸಿಪ್ಪೆಯೆಲ್ಲ ಬಂದುಬಿಡತ್ತೆ ನೋಡಿ ಇವಾಗೆಲ್ಲ ಆಗಿದೆ ನಾವಿವಾಗ ಇದನ್ನು ಬೇಳೆ ಮಾಡ್ಕೋಬೇಕು ಹಾಗಾಗಿ ನಾನೊಂದು ಲೋಟದ ಸಹಾಯದಿಂದ ಈ ರೀತಿ ಮಾಡಿದರೆ ಸ್ವಲ್ಪ ರಬ್ ಮಾಡಿದರೆ ಸಾಕು ಅದು ಬೇಳೆಗಳಾಗುತ್ತೆ ಅಥವಾ ನೀವು ಕೈಯಲ್ಲಿ ಕೂಡ ಮಾಡ್ಕೋಬೋದು ಇವಾಗ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿಯಾಗಿದೆ ಬನ್ನಿ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಕೊಬ್ಬರಿ ಹಾಗೆ ಬೆಲ್ಲ ಮತ್ತು ಒಂದು ಮುಕ್ಕಾಲು ಕಪ್ಪಷ್ಟು ಬಿಳಿ ಎಳ್ಳು ಹಾಗೆ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜ ಜೊತೆಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಈ ರೀತಿ ಬಿಳಿ ಕಾಳುಗಳು ಬರುತ್ತಲ್ಲ ಸ್ವೀಟು ಅದನ್ನು ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ಹಾಗೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಲರ್ ಜೀರಿಗೆನ ತೊಗೊಂಡಿದ್ದೀನಿ ಜೊತೆಗೆ ಅರ್ಧ ಕಪ್ಪಷ್ಟು ಕಡಲೆ ತೊಗೊಂಡಿದ್ದೀನಿ ಕಲರ್ ಜೀರಿಗೆನೂ ಕೂಡ ಅಷ್ಟೇ ಕಂಪ್ಲೀಟ್ಲಿ ಆಪ್ಷನಲ್ಲು ನಿಮಗೆ ಬೇಡ ಅಂತ ಹೇಳಿದ್ರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಇವಾಗ ಅದನ್ನೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಎಲ್ಲದಕ್ಕಿಂತ ಸ್ವಲ್ಪ ಕೊಬ್ಬರಿನೇ ಜಾಸ್ತಿ ತೊಗೊಂಡಿದ್ದೀನಿ ಇನ್ನೆಲ್ಲ ಸೇಮ್ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ ಆದರೆ ಕಡಲೆ ಸ್ವಲ್ಪ ಅರ್ಧ ಕಪ್ ತೊಗೊಂಡಿದ್ದೀನಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದಕ್ಕೆ ನೀವು ಇಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಅಂತ ಏನಿಲ್ಲ ನಾವು ಇದನ್ನು ಅಂಗಡಿನಲ್ಲಿ ತರೋದಕ್ಕಿಂತ ನಾವು ಈ ರೀತಿಯಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ನಮ್ಮ ಎಲ್ತ್ಗೂ ಕೂಡ ತುಂಬಾ ಒಳ್ಳೇದು ಹಬ್ಬದ ಹಿಂದಿನ ದಿನವೇ ನೀವು ನೀಟಾಗಿ ಈ ರೀತಿ ಮಾಡಿಟ್ಕೊಬಿಟ್ರೆ ನಿಮಗೆ ಹಬ್ಬದ ದಿನ ತುಂಬಾ ಈಸಿ ಆಗುತ್ತೆ ಈ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸು ನಾವು ಒಂದು ಮಿಕ್ಸಿಂಗ್ ಬೌಲ್ ಒಳಗಡೆ ಹಾಕ್ಕೊಂಡಾದಮೇಲೆ ಇದನ್ನೆಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಎಳ್ಳು ಬೆಲ್ಲ ರೆಡಿಯಾಗಿದೆ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಕೊನೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ನಾನು ಮತ್ತೆ ನಿಮಗೆ ಇನ್ನೊಂದು ಈಸಿ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್